ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸೊ ಪೈಥಾನ್ ಇನ್ಸ್ಟಾಲ್ ಮಾಡಬೇಕು ಅಂತಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಸೊ ಇನ್ಸ್ಟಾಲ್ ಪೈಥಾನ್ ಅಂತ ಹೇಳ್ಬಿಟ್ಟು ನೀವು ಟೈಪ್ ಮಾಡಿ. ಸೊ ಈ ತರ ಇನ್ಸ್ಟಾಲ್ ಪೈಥಾನ್ ಅಂತ ಟೈಪ್ ಮಾಡಿದ್ರೆ ಅದು ನಮಗೆ ಆ ಲಿಂಕ್ ತಗೊಂಡೋಗುತ್ತೆ. ನಮ್ಮ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಇಲ್ಲಿ ಅಂತಂದ್ರೆ ನಾವು ಮ್ಯಾಟ್ ಪ್ಲಾಟ್ ಲಿಬ್ ಇನ್ಸ್ಟಾಲ್ ಮಾಡ್ಬೇಕು. ಸೊ ಈ ತರ ಕಾಣಿಸ್ದಾಗ ನೀವು ಡೌನ್ಲೋಡ್ ಪೈಥಾನ್ ಮೇಲೆ ಕ್ಲಿಕ್ ಮಾಡಿ, ಅದು ನಿಮಗೆ ಸಿಸ್ಟಮ್ ಇನ್ಸ್ಟಾಲ್ ಆಗುತ್ತೆ. ಸೊ ಡೌನ್ಲೋಡ್ ಪೈಥಾನ್ ಅಂತ ಕ್ಲಿಕ್ ಮಾಡಿದ ತಕ್ಷಣನೇ ನಿಮಗೆ ಟಾಸ್ಕ್ ಬಾರ್ ಮೇಲೆ ಈ ತರ ಒಂದು ಪಾಯಿಂಟ್ ಜನರೇಟ್ ಆಗುತ್ತೆ. ಸೊ ಡೌನ್ಲೋಡ್ ಪೈಥಾನ್, ಸೊ ಈ ತರದ್ದು. ಜೊತೆಲಿ ಮತ್ತೆ ಇಲ್ಲಿ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಯ್ತು ಅಂತಂದ್ರೆ ಇದು ಓಪನ್ ಮಾಡಿದಾಗ ಈ ವೆಬ್ಸೈಟ್ ಅಲ್ಲಿ ನಿಮ್ಗೆ ಇಲ್ಲಿ ಮತ್ತೆ ಒಂದು ಆಪ್ಷನ್ ಬರುತ್ತೆ, ಡೌನ್ಲೋಡ್ಸ್ ಅಂತ ಬರುತ್ತೆ. ನೋಡಿ ಈ ತರ ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸುತ್ತೆ. ಇದೆಲ್ಲ ಅಪ್ಡೇಟ್ಸ್. ಈ ಅಪ್ಡೇಟ್ಸ್ ಬಗ್ಗೆ ನೀವು ವರಿ ಮಾಡ್ಕೊಳಕ್ ಹೋಗ್ಬೇಡಿ, ಅಂದ್ರೆ ಬೇಜಾನ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಇಲ್ಲಿ ಮತ್ತೆ ನೀವೇನ್ ಮಾಡ್ಬೇಕು, ಈ ಡೌನ್ಲೋಡ್ ಅಂತ ಆಪ್ಷನ್ ಹೋಗ್ಬೇಕು. ಇಲ್ಲಿ ಏನ್ ಮಾಡಿ ಪೈಥಾನ್ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ವರ್ಷನ್ಸ್ ಇರುತ್ತೆ ನೋಡಿ. ಇಲ್ಲಿಯೂ ಅಷ್ಟೇ, ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಆದಷ್ಟು ನಾನು ಇಲ್ಲಿ ಡಿ ಡ್ರೈವ್ ಅಲ್ಲಿ ಸೇವ್ ಮಾಡಿದ್ದೀನಿ, ನೀವು ಬೇಕಾದ್ರೆ ಸಿ ಡ್ರೈವ್ ಅಲ್ಲಿ ಸೇವ್ ಮಾಡ್ಕೋಬಹುದು. ಸೊ ನೀವು ಸಿ ಡ್ರೈವ್ ಅಲ್ಲೇ ಸೇವ್ ಮಾಡ್ಕೊಳ್ಳಿ. ಈ ತರ ಸ್ಟಾರ್ಟ್ ಆದಾಗ ಅದು ನಮಗೆ ಟಾಸ್ಕ್ ಬಾರ್ ಮೇಲೆ ಡೌನ್ಲೋಡ್ ಆಗಕ್ಕೆ ಶುರು ಆಗುತ್ತೆ. ನೆಟ್ ಸ್ಪೀಡ್ ಅಲ್ಲಿ ಇತ್ತು ಅಂತಂದ್ರೆ ಬೇಗನೆ ಡೌನ್ಲೋಡ್ ಆಗುತ್ತೆ. ಸೊ ಫ್ರಾಕ್ಷನ್ ಆಫ್ ಸೆಕೆಂಡ್, ಅದೆಲ್ಲ ಅರೌಂಡ್ 24 MB ಅಷ್ಟೇ ಇರೋದು. ಸೊ 24 MB ಇರೋದು ಡೌನ್ಲೋಡ್ ಆಗಿದ ತಕ್ಷಣ ನಿಮ್ಗೆ ಏನ್ ಬರುತ್ತೆ ಆಪ್ಷನ್, ಅದು ಆಟೋಮೆಟಿಕ್ ಆಗಿ ಓಪನ್ ಆಗಕ್ಕೆ ಶುರು ಆಗುತ್ತೆ. ನೋಡಿ ಈ ತರ ಓಪನ್ ಆಗುತ್ತೆ. ಓಪನಿಂಗ್ ಆದಾಗ ಅದನ್ನೇನ್ ಮಾಡ್ಬೇಕು, ನೀವು ಇನ್ಸ್ಟಾಲ್ ಅಂತ ಕೊಡಬೇಕು. ಇಲ್ಲಿ ಎರಡು ಆಪ್ಷನ್ ಕೇಳುತ್ತೆ, ಕಸ್ಟಮೈಸ್ ಇನ್ಸ್ಟಾಲೇಷನ್ ಅಂತ ಕೇಳುತ್ತೆ. ಇಲ್ಲಿ ಎಲ್ಲಾ ಆಪ್ಷನ್ ಕ್ಲಿಕ್ ಆಗಿರುತ್ತೆ, ನೀವು ಟಿಕ್ ಮಾಡ್ಕೊಳ್ಳಿ. ಸೊ ಯಾಕಂದ್ರೆ PIP ಇನ್ಸ್ಟಾಲೇಷನ್, IDE ಎಲ್ಲ ಇರುತ್ತೆ. ಮತ್ತೆ ಬಂದು ಇಲ್ಲಿ ಇನ್ಸ್ಟಾಲ್ ನೋ ಅಂತ ಕೊಡಿ. ಸೊ ಇನ್ಸ್ಟಾಲ್ ಆಗ ಶುರು ಆಗುತ್ತೆ. ಸಿಸ್ಟಮ್ ಮೇಲೆ ಡಿಪೆಂಡ್, ಫಾಸ್ಟ್ ಇತ್ತು ಅಂದ್ರೆ ಫಾಸ್ಟ್ ಆಗಿ ಆಗ್ಬಿಡುತ್ತೆ, ತೊಂದರೆ ಇಲ್ಲ. ಸೊ ಇನ್ಸ್ಟಾಲ್ ಆಗ ಶುರು ಆಯ್ತು ಅಂತಂದ್ರೆ ಸೊ ಕಂಪ್ಲೀಟ್ ಡೇಟಾನ ಅದು ಎಕ್ಸ್ಟ್ರಾಕ್ಟ್ ಮಾಡ್ಕೊಳುತ್ತೆ. ಇನ್ಸ್ಟಾಲ್ ಆಗ್ತಾ ಇದೆ ಈಗ ಅದು. ಸೊ ನಮ್ಗೆ ಇಲ್ಲಿ ಮೇನ್ ಥಿಂಗ್ ಏನಪ್ಪಾ ಅಂದ್ರೆ ನಮ್ಗೆ ಗ್ರಾಫ್ ಇರುವಂತಹ ಅಥವಾ ಪೈ ಚಾರ್ಟ್ ಬರೋದಕ್ಕೆ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋರಿಗೆ ಮ್ಯಾಟ್ ಪ್ಲಾಟ್ ಲಿಬ್ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅನ್ನೋದು ಕೂಡ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಸೊ ಫಸ್ಟ್ ನಾವು ಪೈಥಾನ್ ಇನ್ಸ್ಟಾಲ್ ಮಾಡ್ತಾ ಇದ್ದೀರಿ. ಸೊ ಪೈಥಾನ್ ಇನ್ಸ್ಟಾಲೇಷನ್ ಆಗ್ತಾ ಇದೆ ಈಗ. ಸೊ ಕಂಪ್ಲೀಟ್ ಆಯ್ತು, ಸೆಟಪ್ ವಾಸ್ ಸಕ್ಸಸ್ಫುಲ್ ಅಂತ ಬಂದಿದೆ. ಕ್ಲೋಸ್ ಕೊಡ್ತೀನಿ. ನೀವು ಇದನ್ನ ಕ್ಲೋಸ್ ಮಾಡಿ ಬೇಕಾದ್ರೆ ನಾವು ನೋಡಿ ಇಲ್ಲಿ ಯಾವಾಗ್ಲೂ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾವು IDEಯಲ್ಲಿ ಅಂತ ಹೊಡಿತೀರಿ. ಏನಂತ ಹೊಡಿತೀರಿ? IDEಯಲ್ಲಿ ಅಂತ ಹೊಡಿತೀರಿ. ಸೊ IDEಯಲ್ಲಿ ಅಂತ ಹೊಡೆದಾಗ ನಮಗೆ ಅಲ್ಲಿ ನಾವು ಪ್ರೋಗ್ರಾಮ್ ನ ಟೈಪ್ ಮಾಡಕ್ಕೆ ಅವಕಾಶ ಸಿಗುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, IDEಯಲ್ಲಿ ಓಪನ್ ಆಯ್ತು. ಈಗ ಇಲ್ಲಿ ನಾನು ಈಗ ಒಂದು ಪ್ರೋಗ್ರಾಮ್ ನ ಕಾಪಿ ಪೇಸ್ಟ್ ಮಾಡ್ತೀನಿ. ನಮ್ಗೆ ಇಲ್ಲಿ ಟೈಪ್ ಮಾಡೋಕ್ಕೆ ಟೈಮ್ ತಗೊಳೋದು ಅನ್ನೆಸರಿ ಬೇಡ ಅಂತೇಳಿ ಒಂದು ಪ್ರೋಗ್ರಾಮ್ ನ ನಾನು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ. ನೋಡಿ ಇಲ್ಲಿ ಮತ್ತೆ ನಾವು ನ್ಯೂ ಫೈಲ್ಗೆ ಹೋಗ್ತೀರಿ. ನೀವು IDEಯಲ್ಲೇ ಮಾಡಕ್ ಹೋಗ್ಬೇಡಿ, ನ್ಯೂ ಫೈಲ್ಗೆ ಹೋಗಿ ಅದಕ್ಕೊಂದು ಹೆಸರು ಕೊಟ್ಕೊಳ್ಳಿ. ಅಲ್ಲಿ ನೀವೇನ್ ಮಾಡಿ ಪ್ರೋಗ್ರಾಮ್ ನ ಕಾಪಿ ಪೇಸ್ಟ್ ಮಾಡಿ. ನೀವು ಪ್ರೋಗ್ರಾಮ್ ನ ಕಾಪಿ ಪೇಸ್ಟ್ ನಾನು ಮಾಡಿದ್ದೀನಿ, ನೀವು ಕಾಪಿ ಪೇಸ್ಟ್ ಮಾಡಕ್ ಹೋಗ್ಬೇಡಿ, ಆದಷ್ಟು ಟೈಪ್ ಮಾಡಕ್ ಟ್ರೈ ಮಾಡಿ. ನೋಡಿ ಇಲ್ಲಿ ನಾನು ಕೊಡ್ತಾ ಇದ್ದೀನಿ ಇಂಪೋರ್ಟ್ ಮ್ಯಾಟ್ ಪ್ಲಾಟ್ ಲಿಬ್ ಅನ್ನೋದು ಇದರಲ್ಲಿ ಇದೆ. ಬಟ್ ಏನಪ್ಪಾ ಅಂತಂದ್ರೆ ನನಗೆ ಇಲ್ಲಿ ಎಕ್ಸಿಕ್ಯೂಟ್ ರನ್ ಕೊಡ್ತಾ ಇದ್ದೀನಿ, ರನ್ ಮಾಡಿ ಕೊಡ್ತೀನಿ. ರನ್ ಕೊಟ್ಟಾಗ ನನಗೆ ಇಲ್ಲಿ ಕೆಲವೊಂದು ಎರರ್ಸ್ ತೋರಿಸುತ್ತೆ, ಬಟ್ ಆ ಎರರ್ಸ್ ಎಲ್ಲ ತೆಗಿತೀನಿ. ಆ ಎರರ್ಸ್ ಎಲ್ಲ ತೆಗೆದ್ಮೇಲೆ ಕೂಡ ನಮಗೆ ಮೇನ್ ಎರರ್ ಏನಪ್ಪಾ ಬರುತ್ತೆ ಅಂದ್ರೆ ನೀವು ಮ್ಯಾಟ್ ಪ್ಲಾಟ್ ಲಿಬ್ನ ಇನ್ಸ್ಟಾಲ್ ಆಗಿಲ್ಲ ಅಂತಾನೆ ಬರುತ್ತೆ. ಸೊ ಇನ್ವ್ಯಾಲಿಡ್ ಸಿಂಟೆಕ್ಸ್ ಅದನ್ನ ತೆಗಿತೀನಿ. ಅಲ್ಲಿ ಸ್ಪೇಸ್ ಇದೆ, ಆಕ್ಚುಲಿ ಆ ಸ್ಪೇಸ್ ನ ತೆಗಿತೀನಿ. ಮ್ಯಾಟ್ ಪ್ಲಾಟ್ ಲಿಬ್ ಅನ್ನೋದು ಒಂದೇ ವರ್ಡ್ ಆಗಿರ್ಬೇಕು. ಸೊ ಈ ತರ ಸಿಂಪಲ್ ಸಿಂಪಲ್ ಮಿಸ್ಟೇಕ್ಸ್ ಆಗಿದ್ರು ಕೂಡ ಅದೇನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಸೊ ಅದು ಆಗದೆ ಅದು ಇನ್ವ್ಯಾಲಿಡ್ ಸಿಂಟೆಕ್ಸ್ ಅಂತ ಬಂತು, ಪೈಪ್ ಪ್ಲಾಟ್ ಆಗ್ತಾ, ಎಲ್ಲಾ ರೀತಿ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಏನಪ್ಪಾ ಅಂದ್ರೆ ಅದು ರನ್ ಆಗ್ತಾ ಇಲ್ಲ. ಸೊ ಅವಾಗ ನಾನೇನ್ ಮಾಡ್ಬೇಕು, ನನ್ನ ಪೈಥಾನ್ ಅಲ್ಲಿ ಮ್ಯಾಟ್ ಪ್ಲಾಟ್ ಲಿಬ್ ಅನ್ನುವಂತಹ ಲೈಬ್ರರಿ ಆ್ಯಡ್ ಆಗಿದೆ ಚೆಕ್ ಮಾಡ್ಬೇಕಾಗತ್ತೆ. ಸೊ ಈಗ ಇಲ್ಲಿರುವಂತಹ ಪ್ರೋಗ್ರಾಮ್ ನಾನಲ್ಲಿ ಪೇಸ್ಟ್ ಮಾಡಿದ್ದು, ಕೆಲವು ಮಿಸ್ಟೇಕ್ಸ್ ಇರ್ತವೆ, ಹೇಳಕ್ ಆಗೋದಿಲ್ಲ, ಅದನ್ನ ನೀವು ವೆರಿಫೈ ಮಾಡ್ಕೊಬೇಕು. ಸೊ ನೀವು ಇದನ್ನ ಡೀಟೇಲ್ ಆಗಿ ಅಂದ್ರೆ ನನ್ನ ಇದೇ ಪ್ರೋಗ್ರಾಮ್ ನ ನನ್ನ ವಿಡಿಯೋದಲ್ಲಿ ನಾನು ಟೈಪ್ ಮಾಡಿರುವಂತಹ ಪ್ರೋಗ್ರಾಮ್ ನ ಕಂಟಿನ್ಯೂಸ್ ನೀವು ಟೈಪ್ ಮಾಡಿ ನೋಡಿ, ಅಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಕರೆಕ್ಟ್ ಆಗಿ ಬರ್ತಾ ಇದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೀವು ನೋಡಬಹುದು ಏನಪ್ಪಾ ಅಂತಂದ್ರೆ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಡೀಟೇಲ್ ಆಗಿ ಏನಪ್ಪಾ ಅಂದ್ರೆ ನೀವು ಮ್ಯಾಟ್ ಪ್ಲಾಟ್ ಲಿಬ್ ಇನ್ಸ್ಟಾಲ್ ಮಾಡಿಲ್ಲ ಅಂತ. ಅವ ನೀವೇನ್ ಮಾಡ್ಬೇಕು, ಕಮಾಂಡ್ ಪ್ರಾಂಪ್ಟ್ ಅನ್ನ ಓಪನ್ ಮಾಡ್ಬೇಕು. ಕಮಾಂಡ್ ಪ್ರಾಂಪ್ಟ್ ಅನ್ನ ಓಪನ್ ಮಾಡಿಕೊಂಡು ನೀವಿಲ್ಲಿ ನೋಡಿ ಏನ್ ಕೊಡ್ಬೇಕು ಅಂತ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. IFM FIP ಇನ್ಸ್ಟಾಲ್
ಸೊ ಐಫನ್ ಎಂ ಎಫ್ ಐ ಪಿ ಪಿ ಐ ಪಿ ಸಾರಿ ಎಫ್ ಐ ಪಿ ಅಲ್ಲ ಪಿ ಐ ಪಿ ಇನ್ಸ್ಟಾಲ್ ಮ್ಯಾಟ್ ಪ್ಲಾಟ್ ಲಿಬ್ ಅಂತ ನಾನು ಕೊಡ್ತಾ ಇದ್ದೀನಿ. ಈ ಕೋಡ್ ನೀವು ಕೊಡಬೇಕಾಗತ್ತೆ, ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಐಫನ್ ಎಂ ಪಿ ಐ ಪಿ ಇನ್ಸ್ಟಾಲ್ ಮ್ಯಾಟ್ ಪ್ಲಾಟ್ ಲಿಬ್ ಅಂತ. ಸೊ ಇದನ್ನ ಇನ್ಸ್ಟಾಲೇಷನ್ ಕೊಟ್ಟಾಗ ಏನಾಗುತ್ತೆ, ನನಗೆ ಇದರ ಲೈಬ್ರರಿಗೆ ಬೇಕಾಗಿರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಶುರು ಮಾಡುತ್ತೆ. ಇದು ಡಿಪೆಂಡ್ಸ್ ಆನ್ ಸಿಸ್ಟಮ್ ಮೇಲೆ, ಕೆಲವು ಟೈಮ್ ಸಿಸ್ಟಮ್ ಟೈಮ್ ತಗೊಳುತ್ತೆ, ಕೆಲವು ಟೈಮ್ ಏನ್ ಟೈಮ್ ತಗೊಳೋದಿಲ್ಲ. ಇದು ಡಿಪೆಂಡ್ಸ್ ಆನ್ ನೆಟ್ ಕೂಡ ಕರೆಕ್ಟ್ ಆಗಿ ಕನೆಕ್ಟ್ ಆಗಿರ್ಬೇಕು, ಯಾಕಂದ್ರೆ ಕೆಲವು ಟೈಮ್ ಇದು ನೆಟ್ ಅಲ್ಲಿ ಕೂಡ ನಮ್ಗೆ ಏನ್ ಮಾಡುತ್ತೆ, ಲೈಬ್ರರಿನ ಇನ್ಸ್ಟಾಲ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಸೊ ಇದು ನಮ್ಗೆ ಫೈಲ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೆ. ಈಗ ಕಲೆಕ್ಟಿಂಗ್ ಮ್ಯಾಟ್ ಪ್ಲಾಟ್ ಲಿಬ್ ಅಂತ ಬರ್ತಾ ಇದೆ. ಸೊ ಈ ತರ ಡೌನ್ಲೋಡಿಂಗ್ ಶುರು ಆಯಿತು. ಸೊ ಡೌನ್ಲೋಡಿಂಗ್ ಅಲ್ಲಿ ನಿಮ್ಗೆ ಅದೇ ಹೇಳಿದ್ನಲ್ಲ ಯಾವ ರೀತಿ ಇರುತ್ತೆ ಅಂತ ಹೇಳಿ ಡೈರೆಕ್ಟ್ ಆಗಿ ನಾ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಕಲೆಕ್ಟಿಂಗ್ ಇದೆಲ್ಲ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಒಂದ್ ಸತಿ ನೀವು ಅದು ಹೊಡೆದ ತಕ್ಷಣ ಆಟೋಮೆಟಿಕ್ ಆಗಿ ಎಲ್ಲ ಇನ್ಸ್ಟಾಲ್ ಆಗಕ್ಕೆ ಅದೇ ಕಲೆಕ್ಟ್ ಮಾಡ್ಕೊಳುತ್ತೆ, ಡೇಟಾ ಏನೇನ್ ಬೇಕು ಎಲ್ಲಾನು ಅದೇ ಕಲೆಕ್ಟ್ ಮಾಡ್ಕೊಳುತ್ತೆ. ಸೊ ಡೇಟಾ ಎಲ್ಲ ಕಲೆಕ್ಟ್ ಆಗಕ್ಕೆ ಟೈಮ್ ತಗೊಳುತ್ತೆ, ನೀವು ವೇಟ್ ಮಾಡ್ಬೇಕು ಸ್ವಲ್ಪ ಯಾವ ರೀತಿಯಾಗಿ ಅದು ಡೌನ್ಲೋಡ್ ಆಗ್ತಾ ಇದೆ ಅಂತೇಳಿ. ಅಕಸ್ಮಾತ್ ಏನಾದ್ರು ನಿಮ್ಗೆ ಆಲ್ರೆಡಿ ನಿಮ್ಮ ಟೀಚರ್ಸ್ ಅಥವಾ ನಿಮ್ ಫ್ರೆಂಡ್ಸ್ ಮ್ಯಾಟ್ ಪ್ಲಾಟ್ ಲಿಬ್ ನ ಇನ್ಸ್ಟಾಲ್ ಮಾಡಿಬಿಟ್ರು ಅಂದ್ರೆ ಆಲ್ರೆಡಿ ಇಟ್ ಇಸ್ ಸ್ಯಾಟಿಸ್ಫೈಡ್ ಅಂತ ಬರುತ್ತೆ. ಸೊ ಅದು ನೆನ್ಪಿಟ್ಕೊಳ್ಳಿ, ಸ್ಯಾಟಿಸ್ಫೈಡ್ ಅಂತ ಬಂದಾಗ ಆಲ್ರೆಡಿ ಅದು ಇನ್ಸ್ಟಾಲ್ ಆಗಿದೆ ಅಂತ ಅರ್ಥ. ಸೊ ಸೇಮ್ ಈ ಕೋಡ್ ನ ಹೊಡಿಬೇಕಾಗುತ್ತೆ ನೀವು ಅವಾಗ. ಸೊ ಸ್ಟಿಲ್ ಇಟ್ ಈಸ್ ಕನೆಕ್ಟ್ ಆಗ್ತಾ ಇದೆ, ಕಲೆಕ್ಟಿಂಗ್ ಎಲ್ಲ ಪ್ರತಿಯೊಂದನ್ನು ಇದು ನಿಮ್ಮ ಡೇಟಾ ಮೇಲೆನೆ ಡಿಪೆಂಡ್ಸ್ ಆಗುತ್ತೆ. ಸೊ ರಿಮೆಂಬರ್ ದಟ್ ಒನ್, ಯಾವ ರೀತಿ ಡೇಟಾ ಇರುತ್ತೋ ಆ ಡೇಟಾ ತರನೇ ನಿಮಗೆ ಫಾಸ್ಟ್ ಆಗುತ್ತೆ. ನಿಮ್ ಡೇಟಾ ಫಾಸ್ಟ್ ಇತ್ತು ಅಂತಂದ್ರೆ, ಯಾವುದು ಎಕ್ಸ್ಟ್ರಾ ವೈಫೈ ಕನೆಕ್ಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ, ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ನಿಮ್ಗೆ ಏನಾಗುತ್ತೆ ಡೌನ್ಲೋಡ್ ಆಗುತ್ತೆ. ಸೊ ಡೇಟಾ ಬಗ್ಗೆ ನೀವು ಚೆನ್ನಾಗಿ ಗಮನ ಹರಿಸ್ಬೇಕು. ಡೇಟಾ ಸ್ಲೋ ಇತ್ತು ಅಂದ್ರೆ ನಿಮ್ಗೆ ಎಕ್ಸ್ಟ್ರಾಕ್ಷನ್ ಕೂಡ ಏನಾಗುತ್ತೆ ತುಂಬಾ ಸ್ಲೋ ಆಗ್ಬಿಡುತ್ತೆ, ಅದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ನೋಡಿ, ಸಿಸ್ಟಮ್ ಫಾಸ್ಟ್ ಇದೆ ಬಟ್ ನನಗೆ ಡೇಟಾ ಸ್ಲೋ ಇದೆ, ಹಾಗಾಗಿ ನನಗೆ ಏನಾಗ್ತಾ ಇದೆ ಈಗ ಕಲೆಕ್ಷನ್ ಟೈಮ್ ಜಾಸ್ತಿ ತಗೋತಾ ಇದೆ. ಸೊ ಈಗ ನನಗೆ ಬಂತು ಸಕ್ಸಸ್ಫುಲಿ ಇನ್ಸ್ಟಾಲ್ಡ್ ಅಂತ ಬರೆದಿದೆ. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು, ಸಕ್ಸಸ್ಫುಲಿ ಇನ್ಸ್ಟಾಲ್ಡ್ ಎವ್ರಿಥಿಂಗ್. ಸೊ ಇಲ್ಲಿ ವಾರ್ನಿಂಗ್ ಬರ್ತಾ ಇದೆ, ಏನಪ್ಪಾ ಅಂದ್ರೆ ನೀವು ಅಬ್ಸರ್ವ್ ಮಾಡಬೇಕು. ಇದು ಕೂಡ ಕೆಲವು ಟೈಮ್ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ನೋಡಿ, ಇಲ್ಲಿ ಕೊಡ್ತಾ ಇದೆ ಟು ಅಪ್ಡೇಟ್ ರನ್ ಅಪ್ಗ್ರೇಡ್ ಪಿ ಐ ಪಿ ಅಂತ ಬರ್ತಾ ಇದೆ. ಸೊ ಟು ಅಪ್ಡೇಟ್ ನಮ್ಗೆ ಏನಪ್ಪಾ ಅಂದ್ರೆ ನ್ಯೂ ರಿಲೀಸ್ ಆಫ್ ಎಫ್ ಐ ಪಿ ಪಿ ಐ ಪಿ ಅವೈಲೇಬಲ್. ನೋಡಿ, ಇದು ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ, ಪಿ ಐ ಪಿ ಕೂಡ ನಮಗೆ ಅಪ್ಗ್ರೇಡ್ ಆಗಿರ್ಬೇಕು. ಕೆಲವು ಟೈಮ್ ಪಿ ಐ ಪಿ ಅಪ್ಗ್ರೇಡ್ ಆಗಿಲ್ಲ ಅಂತಂದ್ರೆ ಕೂಡ ನಿಮ್ಗೆ ಪ್ರೋಗ್ರಾಮ್ ಔಟ್ಪುಟ್ ಕೊಡೋದಿಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಈ ಪಿ ಐ ಪಿ ಏನ್ ಲೈನ್ ಕೊಟ್ಟಿದೆ ನೋಡಿ, ಆ ಗ್ರೀನ್ ಕಲರ್ ಲೈನ್ ಏನ್ ಕೊಟ್ಟಿದೆ, ಸೇಮ್ ಅದನ್ನ ಕಾಪಿ ಪೇಸ್ಟ್ ಮಾಡ್ಕೊಂಡು ಅಲ್ಲಿ ಇನ್ಸ್ಟಾಲ್ ಮಾಡಿ ಹೊಡೆದ್ರೆ ಅದು ಅಪ್ಗ್ರೇಡ್ ಆಗುತ್ತೆ, ಪಿ ಐ ಪಿ ಕೂಡ ಅಪ್ಗ್ರೇಡ್ ಆಗುತ್ತೆ. ಸಿಂಪಲ್ ವರ್ಕ್ ಏನೆ, ಜಸ್ಟ್ ಕರ್ಸರ್ ಅಲ್ಲಿ ತಗೊಂಡೋಗ್ಬಿಟ್ಟು ಆ ಗ್ರೀನ್ ಲೈನ್ ಏನ್ ಕೊಟ್ಟಿದ್ದಾರೆ ಅದನ್ನ ಕಾಪಿ ಮಾಡಿ ಇನ್ಸ್ಟಾಲ್ ಮಾಡ್ಬೇಕು. ಸೊ ಅದು ನಿಮಗೆ ಪಿ ಐ ಪಿ ಕೂಡ ಅಪ್ಗ್ರೇಡ್ ಆಗುತ್ತೆ. ಸ್ಟಿಲ್ ಇಟ್ ಇಸ್ ತೋರಿಸ್ತೇನೆ ನೋಡಿ, 22.3.1 ಇರುವಂತದ್ದು 23.1.2 ಬಂದಿದೆ, ಅದಕ್ಕೆ ಅಪ್ಡೇಟ್ ಮಾಡಿ ಅಂತ ಕೇಳ್ತಾ ಇದೆ. ನೀವು ಕಾಪಿ ಮಾಡ್ಕೊಂಡು ತುಂಬಾ ಸುಲಭನೇ. ಸೊ ಏನೋ ಆ ಸಿ ಹತ್ರ ಹೋಗ್ಬಿಟ್ಟು ಜಸ್ಟ್ ನೀವು ಕರ್ಸರ್ ನ ಕ್ಲಿಕ್ ಮಾಡಿ, ಅಥವಾ ನೀವು ಇಲ್ಲಿ ಇದರಲ್ಲಿ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಕರ್ಸರ್ ಬರದೇ ಇರೋದ್ರಿಂದ ನೀವೇನ್ ಮಾಡಬೇಕು, ಯು ಕ್ಯಾನ್ ಯೂಟಿಲೈಸ್ ದಟ್ ಬಟನ್ಸ್. ನೀವು ಅಪ್ಪರ್ ಆರೋ ಮಾರ್ಕ್ ನ ಹೊಡೆದ್ರೆ ಅದು ಡೈರೆಕ್ಟ್ ಅಲ್ಲಿ ಹೋಗುತ್ತೆ, ಅಲ್ಲಿಂದ ನೀವೇನ್ ಮಾಡ್ಬೋದು ಅದನ್ನ ಡೈರೆಕ್ಟ್ ಆಗಿ ಎಂಟ್ರಿ ಹೊಡಿಬಹುದು. ಅವಾಗ ಏನಾಗುತ್ತೆ, ಕಾಪಿ ಪೇಸ್ಟ್ ಮಾಡ್ಕೊಬಹುದು. ಸೊ ನಾನು ಟೈಪ್ ಮಾಡಕ್ ಕೂಡ ಟ್ರೈ ಮಾಡಿದೆ, ಬಟ್ ಟೈಪ್ ಮಾಡಾದ್ಮೇಲೆ ಮತ್ತೆ ನಾನು ಜಸ್ಟ್ ಅಪ್ಪರ್ ಆರೋ ಮಾರ್ಕ್ ಹೊಡೆದಾಗ ಡೈರೆಕ್ಟ್ ಅಲ್ಲಿ ಲಿಂಕ್ ಅಲ್ಲಿ ಹೋಯ್ತು, ಅದನ್ನೇ ನಾನು ಕಾಪಿ ಪೇಸ್ಟ್ ಮಾಡಿದಾಗ ಮತ್ತೆ ಅದು ಇನ್ಸ್ಟಾಲ್ ಆಗಿದೆ. ಸೊ ಜಸ್ಟ್ ಇದು ಟ್ರಯಲ್ ಅಂಡ್ ಎರರ್ ಟ್ರೈ ಮಾಡಿದೆ ನಾನು, ಏನಾಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ನಾವಿಲ್ಲಿ ಏನ್ ಮಾಡ್ತಾ ಇರೋದಪ್ಪ ಅಂದ್ರೆ, ಪಿ ಐ ಪಿ ಪ್ರೋಗ್ರಾಮ್ ನ ನಾನು ಪಿ ಐ ಪಿ ನ ಅಪ್ಗ್ರೇಡ್ ಮಾಡ್ತಾ ಇದ್ದೀನಿ. ಸೊ ಪಿ ಐ ಪಿ ನ ಅಪ್ಗ್ರೇಡ್ ಮಾಡ್ತಾ ಇದ್ದೀನಿ, ಅಪ್ಗ್ರೇಡ್ ಪಿ ಐ ಪಿ. ಸೊ ದಿಸ್ ಸಿಸ್ಟಮ್ ಕೆನಾಟ್ ಫೈಂಡ್ ದ ಪಾತ್ ಸ್ಪೆಸಿಫೈಡ್ ಅಂತ ತೋರಿಸ್ತಿದೆ, ಅದಕ್ಕೆ ಏನ್ ಮಾಡ್ತೀನಿ ಮತ್ತೆ ನಾನು ಡೈರೆಕ್ಟ್ ಆಗಿ ನನ್ನ ಆರೋ ಮಾರ್ಕ್ ಕೀಸ್ ನ ಟೈಪ್ ಮಾಡಿದಾಗ ಜಸ್ಟ್ ಅಲ್ಲಿ ಹೋಗುತ್ತೆ, ಅದನ್ನ ನಾನು ಕಾಪಿ ಪೇಸ್ಟ್ ಮಾಡ್ತೀನಿ ನೋಡಿ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ನೀವು ಈ ತರ ಕಗಡೆ ಆರೋ ಮಾರ್ಕ್ ಕೊಡಿದಾಗ ಅಲ್ಲ ಏನೇನೆಲ್ಲ ಆಗಿತ್ತು ಅದೇ ತೋರಿಸ್ತಾನೆ ಇರುತ್ತೆ. ನೋಡಿ, ಇದನ್ನ ಆದ್ಮೇಲೆ ನಾನು ಒಂದ್ಸತಿ ಪ್ರೋಗ್ರಾಮ್ ನ ಟ್ರೈ ಮಾಡ್ತೀನಿ, ಅವಾಗ ಕೂಡ ನಿಮ್ಗೆ ಅದೇ ಆನ್ಸರ್ ಬರುತ್ತೆ, ಏನಂತಂದ್ರೆ ಅಲ್ಲಿ ಇನ್ಸ್ಟಾಲ್ ಆಗಿರೋದು ಬರೋದಿಲ್ಲ. ಸೊ ನೋಡಿ, ಈಗ ನಾನು ಕರೆಕ್ಟ್ ಆಗಿ ಜಸ್ಟ್ ಆರೋ ಮಾರ್ಕ್ ತಗೊಂಡೋಗಿ ಅಲ್ಲಿ ಕಾಪಿ ಪೇಸ್ಟ್ ಹೊಡಿತಾ ಇದ್ದೀನಿ. ಸೊ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಅದನ್ನ ಕಾಪಿ ಪೇಸ್ಟ್ ಹೊಡೆದೆ ಲಾಸ್ಟ್ ಬಂದ್ಬಿಟ್ಟು ಎಂಟರ್ ಹೊಡೆದ್ಬಿಟ್ಟು ಕಾಪಿ ಪೇಸ್ಟ್ ಹೊಡೆದ್ಬಿಟ್ಟು ಮತ್ತೆ ಎಂಟರ್ ಹೊಡಿತೀನಿ.
ಸೊ ಅವಾಗ ರಿಕ್ವೈರ್ಡ್ ಆಲ್ರೆಡಿ ಸ್ಯಾಟಿಸ್ಫೈಡ್ ಅಂತ ಬರ್ತದೆ ಅಂದ್ರೆ ಅದು ಆಲ್ರೆಡಿ ಸ್ಯಾಟಿಸ್ಫೈ ಆಗಿದೆ ಅಂತ ಅರ್ಥ. ಕಲೆಕ್ಟಿಂಗ್ ಪಿ ಐ ಪಿ ನಮಗೆ ಅಪ್ಗ್ರೇಡ್ ಆಗ್ತಾ ಇದೆ ಈಗ. ಸೊ ಇದು ಪಿ ಐ ಪಿ ಅಪ್ಗ್ರೇಡ್ ಆಯಿತು, ಇನ್ಸ್ಟಾಲೇಷನ್ ಕಲೆಕ್ಟೆಡ್ ಪ್ಯಾಕೇಜಸ್ ಎಲ್ಲ ಬಂತು. ಸೊ ಅಟೆಂಪ್ಟಿಂಗ್ ಅನ್ಇನ್ಸ್ಟಾಲ್ ಆಗಿ ಮತ್ತೆ ಫೋನ್ ಎಕ್ಸಿಸ್ಟಿಂಗ್ ಇನ್ಸ್ಟಾಲೇಷನ್ ಯಾವುದು 22.3.1 ಬಂತು, ಅನ್ಇನ್ಸ್ಟಾಲ್ ಆಗುತ್ತೆ ಮತ್ತೆ ಅದೇ ಸಕ್ಸಸ್ಫುಲಿ ಅನ್ಇನ್ಸ್ಟಾಲ್ ಮಾಡಿಕೊಂಡು ಮತ್ತೆ ಅದೇನೆ ಇನ್ಸ್ಟಾಲ್ ಕೂಡ ಮಾಡುತ್ತೆ. ಅದ್ರ ಬಗ್ಗೆ ವರಿ ಮಾಡಕ್ ಹೋಗ್ಬೇಡಿ. ನೀವು ಜಸ್ಟ್ ಇಷ್ಟೊಂದೆಲ್ಲ ಕೆಲವು ಟೈಮ್ ರಿಸ್ಕ್ ಇರೋದಿಲ್ಲ. ಈಗ ಮಾಡಿಫಿಕೇಶನ್ ಮತ್ತೆ ಕೊಟ್ಟಿದ್ದೀನಿ, ಈಗ ನಾನು ಪ್ರೋಗ್ರಾಮ್ ನ ನಾನು ಟ್ರೈ ಮಾಡ್ತೀನಿ. ಸೊ ಈಗ ನನಗೆ ಮತ್ತೆ ಅದೇ ಬರ್ತಾ ಇರುತ್ತೆ ಇಂಪೋರ್ಟ್ ಮ್ಯಾಟ್ ಪ್ಲಾಟ್ ಲಿಬ್ ಅಂತೇಳಿ. ಬಟ್ ನಾವು ನೋಡಿದಾಗ ಇವಾಗ ನನಗೆ ಬರ್ತಾ ಇರುವಂತದ್ದು ನನಗೆ ಇಂಪೋರ್ಟ್ ಮಾಡಕ್ಕೆ ನೀವು ಕೊಟ್ಟಿರುವಂತ ಲೇಬಲ್ ತಪ್ಪಿದೆ ಅಂತೇಳಿ ತೋರಿಸ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ನೀವು ಪ್ರೋಗ್ರಾಮ್ ಅಲ್ಲಿ ಮಿಸ್ಟೇಕ್ ಮಾಡಿದ್ರೆ ಅಂತಂದ್ರೆ ಅದು ನಮಗೆ ಔಟ್ಪುಟ್ ಬರೋದಿಲ್ಲ. ಈಗ ಆ ಎರರ್ಸ್ ನೆಲ್ಲ ನಾನು ಏನ್ ಮಾಡ್ತೀನಿ, ಕರೆಕ್ಷನ್ ಮಾಡ್ತಾ ಹೋಗ್ತೀನಿ. ನೋಡಿ ಇಲ್ಲಿ ಎಕ್ಸ್ ಅಂತ ಇದೆ, ಅಲ್ಲಿ ಎಕ್ಸ್ ಲೇಬಲ್ ಕ್ಯಾಪಿಟಲ್ ಲೆಟರ್ ಹೊಡೆದಿದೆ, ಅದು ಚೇಂಜ್ ಮಾಡಬೇಕಾಗಿ ಬಂತು. ಚೇಂಜ್ ಮಾಡಿದಾಗ ಮತ್ತೆ ಇನ್ನೊಂದು ಎರರ್ ಕಾಣಿಸ್ಕೊಡುತ್ತೆ. ಸೊ ಇಲ್ಲಿ ಇವಾಗ ಇನ್ನೊಂದು ಎರರ್ ಕಾಣಿಸ್ತಾ ಇದೆ, ಪ್ಲಾಟ್. ನಾನು ಪ್ಲಾಟ್ ಅಲ್ಲಿ ಕ್ಯಾಪಿಟಲ್ ಪಿ ಹೊಡೆದಿದ್ದೀನಿ, ಸೊ ಅದು ಮಿಸ್ಟೇಕ್ ಆಗಿದೆ. ಸೊ ಅದಕ್ಕೆ ಏನ್ ಮಾಡಬೇಕು, ಮತ್ತೆ ನಾನು ಕ್ಯಾಪಿಟಲ್ ಪಿ ನ ರೀಪ್ಲೇಸ್ ಮಾಡಬೇಕು. ಕ್ಯಾಪಿಟಲ್ ಪಿ ನ ರೀಪ್ಲೇಸ್ ಮಾಡ್ತೀನಿ ಈಗ. ಸೊ ಕ್ಯಾಪಿಟಲ್ ಪಿ ನ ರೀಪ್ಲೇಸ್ ಮಾಡಿದಾಗ ಮತ್ತೆ ನನಗೆ ಇದು ಅದೇನಾಗುತ್ತೆ, ಕರೆಕ್ಟ್ ಆಗಿ ಮತ್ತೆ ಇನ್ನೊಂದು ಎರರ್ ತೋರಿಸ್ತಾ ಇದೆ. ಇನ್ನೊಂದ್ ಕಡೆ ನಂಗೆ ಕ್ಯಾಪಿಟಲ್ ಪಿ ಇದೆ ಅಂತೇಳಿ. ಅದಕ್ಕೆ ನಾವು ಟೈಪ್ ಮಾಡ್ಬೇಕಾದ್ರೆ ಏನ್ ಕೊಡ್ತೀರಿ ಇನ್ಪುಟ್ ಕರೆಕ್ಟ್ ಆಗಿ ನೋಡ್ಕೊಂಡು ಕೊಡಬೇಕು, ಅವಾಗ ನಮಗೆ ಈಸಿಯಾಗಿ ಔಟ್ಪುಟ್ ಬರಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈಗೆಲ್ಲ ಚೇಂಜ್ ಮಾಡ್ತಾ ಬರ್ತಾ ಇದ್ದೀನಿ, ನೋಡೋಣ ಇದ್ರಲ್ಲಿ ಆದ್ರೂ ಬರುತ್ತೇನೋ ಅಂತೇಳಿ. ಸೊ ನೋಡೋಣ, ಫೈನಲಿ ನಾನು ಎಲ್ಲ ಫೈನಲಿ ಐ ಗಾಟ್ ದ ಆನ್ಸರ್. ಸೊ ನನಗೆ ಇಲ್ಲಿ ಔಟ್ಪುಟ್ ಬಂದಿದೆ. ಸೊ ಈ ರೀತಿಯಾಗಿ ನೀವು ಮ್ಯಾಟ್ ಪ್ಲಾಟ್ ಲಿಬ್ ನ ಇನ್ಸ್ಟಾಲ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಈ ತರದ ಔಟ್ಪುಟ್ ಬರಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನು ಇದಕ್ಕೆ ಮುಂಚೆ ಎಕ್ಸ್ಪರಿಮೆಂಟ್ ಮೊಬೈಲ್ ಅಲ್ಲಿ ಮಾಡಿದ್ದೆ, ಇದೇ ಎಕ್ಸ್ಪರಿಮೆಂಟ್ ನ ಮೊಬೈಲ್ ಅಲ್ಲಿ ಕೂಡ ಡೈರೆಕ್ಟ್ ಆಗಿ ಬಂತು. ನೀವು ಮ್ಯಾಟ್ ಪ್ಲಾಟ್ ಲಿಬ್ ಇನ್ಸ್ಟಾಲ್ ಮಾಡಿದೆ ಅಂದ್ರೆ ಈಸಿಯಾಗಿ ಬರುತ್ತೆ, ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಮ್ಯಾಟ್ ಪ್ಲಾಟ್ ಲಿಬ್ ಇನ್ಸ್ಟಾಲ್ ಮಾಡಿ, ಎಕ್ಸ್ಪರಿಮೆಂಟ್ ಮಾಡಿ. ಸೊ ಇಲ್ಲಿ ನಿಮ್ಗೆ ತೋರಿಸುತ್ತೆ ಈಗ ನನಗೆ ಕಂಪ್ಲೀಟ್ ಆಗಿ ಅಪ್ಡೇಟ್ ಆಗಿದೆ ಅಂತೇಳಿ. ಸೊ ಇದಿಲ್ಲ ಅಂತಂದ್ರೆ ನಿಮಗೆ ಮ್ಯಾಟ್ ಪ್ಲಾಟ್ ಲಿಬ್ ಇಲ್ಲ ಅಂತಂದ್ರೆ ನಿಮಗೆ ಈ ಎಕ್ಸ್ಪರಿಮೆಂಟ್ ನ ಔಟ್ಪುಟ್ ಬರಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಎಕ್ಸ್ಪರಿಮೆಂಟ್ ಬಂದ್ರೆ ನೀವು ಬೇಕಾದ್ರೆ ಇದನ್ನ ಕೋಡ್ ನೆನ್ಪಿಟ್ಕೊಳ್ಳಿ, ದಟ್ ಈಸ್ -M ಏನಿದೆ ಅಂತೇಳಿ. ಸೊ -M PIP ಇನ್ಸ್ಟಾಲ್ ಮ್ಯಾಟ್ ಪ್ಲಾಟ್ ಲಿಬ್ ಇದು ಕರೆಕ್ಟ್ ಆಗಿರಲೇಬೇಕು, ಅದಿದ್ರೆ ಮಾತ್ರನೇ ನೀವು ಇನ್ಸ್ಟಾಲ್ ಇದ್ರ ಔಟ್ಪುಟ್ ಬರಕ್ಕೆ ಸಾಧ್ಯ. ಸೊ ಈಗ ನೀವು ರೆಡಿ ಆಗಿದ್ದೀರಾ, ನೀವು ಮ್ಯಾಟ್ ಪ್ಲಾಟ್ ಲಿಬ್ ನ ಚೆಕ್ ಮಾಡಿಕೊಂಡು ಈ ಪ್ರೋಗ್ರಾಮ್ ಔಟ್ಪುಟ್ ನ ತೆಗೀರಿ, ಈ ತರ ನಿಮಗೆ ಔಟ್ಪುಟ್ ಬರುತ್ತೆ. ಈವನ್ ಪೈ ಚಾರ್ಟ್ ಕೂಡ ಹಿಂಗೆ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್.